ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯಲ್ಲಿ ಪಶುಗಳಿಗೆ ಗಂಟಲು ಮೈಬಾವು ಹಾಗೂ ಗುಳಿ ರೋಗ ತೀವ್ರವಾಗಿ ಕಂಡುಬರುತ್ತಿದ್ದು ಕೂಡಲೇ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಪದಾಧಿಕಾರಿಗಳು ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚಂದ್ರಬಂಡ ಮತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲಿನ ಎತ್ತುಗಳಲ್ಲಿ ಕಂಡುಬಂದ ಈ ರೋಗ ಲಕ್ಷಣಗಳ ಉಪಶಮನಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು ಚಂದ್ರಬಂಡ ಹೋಬಳಿಯ ಪಶು ವೈದ್ಯ ಆಸ್ಪತ್ರೆಯಲ್ಲಿ ಕಳೆದ 3-4 ತಿಂಗಳುಗಳಿಂದ ವೈದ್ಯರೇ ಇಲ್ಲದ ಕಾರಣ ಚಿಕಿತ್ಸೆ ದುರ್ಲಭವಾಗಿದೆ ಆದ್ದರಿಂದ ಪಶು ವೈದ್ಯರು ಆದಷ್ಟು ಬೇಗ ಗ್ರಾಮಗಳಿಗೆ ಭೇಟಿ ನೀಡಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಪಶುಗಳ ಪ್ರಾಣಕ್ಕೆ ಜಿಲ್ಲಾಡಳಿತವೇ ಹೊಣೆಯಾಗಬೇಕಾಗುತ್ತದೆ ಕೂಡಲೇ ಪಶುಗಳಲ್ಲಿ ಕಂಡುಬರುತ್ತಿರುವ ಗಂಟಲು ಮೈಬಾವು ಹಾಗೂ ಗುಳಿ ರೋಗ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮೂಲಕ ಒತ್ತಾಯಿಸಲಾಯಿತು ಪ್ರತಿಯೊಂದು ಗ್ರಾಮಗಳಲ್ಲಿ ಪಶು ವೈದ್ಯರು ಇರೋದಿಲ್ಲ ಆದ ಕಾರಣ ಹಳ್ಳಿಗಳಲ್ಲಿ ಪಶುಗಳಿಗೆ ಮತ್ತು ದನಕರುಗಳಿಗೆ ಮತ್ತು ಕುರಿ ಆಡುಗಳಿಗೆ ತಿಳಿದಂಥ ರೋಗಗಳನ್ನು ಬರೋದಿಲ್ಲ ಅದಕ್ಕೆ ಆದರೆ ಹಳ್ಳಿಗಳಲ್ಲಿ ವೈದ್ಯರು ಕೊರತೆ ಇದ್ದು ಚಂದ್ರಬಂಡ ಹೋಬಳಿಯಲ್ಲಿ ಆಸ್ಪತ್ರೆಯಲ್ಲಿ 3-4 ತಿಂಗಳಿಂದ ಡಾಕ್ಟರ್ ಇರೋದಿಲ್ಲ ಈ ಕುರಿತು ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಪಾಟೀಲ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಪಶುಗಳಿಗೆ ಈ ರೋಗ ಲಕ್ಷಣಗಳು ಕಂಡು ಬರುತ್ತಿದ್ದು ತಕ್ಷಣವೇ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗುವುದು ಆದಷ್ಟು ಬೇಗ ವೈದ್ಯರನ್ನ ನೇಮಿಸಿ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡಲಾಗುವುದು ಅದಕ್ಕೂ ಮುಂಚೆ ರೋಗ ಬಂದಿರುವ ಪಶುಗಳನ್ನ ಬೇರೆ ಪಶುಗಳೊಂದಿಗೆ ನಿಲ್ಲಿಸಬೇಡಿ ಎಂದು ಸಲಹೆ ನೀಡಿದರು ಆದ ಟ್ರೀಟ್ಮೆಂಟ್ ಇರಂಗಿಲ್ಲ ವೈರಲ್ ಇನ್ಫೆಕ್ಷನ್ ಇದ್ದದಕ್ಕೆ ಇದಕ್ಕೂ ಇನ್ನೂ ಪರ್ಟಿಕ್ಯುಲರ್ ಆಗಿ 100% ಲಸಿಕೆ ಕಂಡುಹಿಡಿದಿಲ್ಲ ಈಗ ಅದೇನಂದರೆ ಗೋಟ್ ಪಾಕ್ಸ್ ಅಂತ ಬರುತ್ತೆ ಅದು ಲಸಿಕೆ ಏನು ಈಗ ಲಂಪಿ ಸ್ಕಿನ್ ಡಿಸೀಸ್ಗೆ ಅಂತ ಅದೇ ಮಾಡ್ತಿದ್ವಿ ಅದರಿಂದ ಹಾಕಿದರೆ ಕಂಟ್ರೋಲ್ ಆಗ್ತಿದೆ ಈಗ ಇದೇನೈತಲ್ರಿ ಸ್ವಲ್ಪ ನಾವು ಕೇರ್ ತಗೊಂಡ್ರೆ 1-1 ಕರಡಂಗಿಲ್ಲ ಅದೇನು 5 ಕಿಲೋಮೀಟರ್ ಇರ್ತಲ್ರಿ 5 ಕಿಲೋಮೀಟರ್ ಗ್ರಾಮಗಳಿಗೆ ಹಾಕ್ಬೇಕಾಗ್ತದೆ ಒಂದು ಊರಾಗ ಬಂದರೆ ಅದನ್ನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ನಾನು ಮಾಡಿಸ್ಕೊಡ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ ವೀರನಗೌಡ ರಮೇಶ್ ಚಂದ್ರಸಾಬ್ ಹಾಗೂ ಇತರರು ಇದ್ದರು